ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೂ ಮುನ್ನ ಟ್ರಯಲ್ ಬ್ಲಾಸ್ಟ್. ಎಷ್ಟು ಎಫೆಕ್ಟ್ ಆಗುತ್ತೆಂದು ಮೊದಲೇ ಪರೀಕ್ಷೆ ಮಾಡಿರೋ ಸಾಧ್ಯತೆ. ಆರೋಪಿ ಸಿಕ್ಕ ಬಳಿಕ ಟ್ರಯಲ್ ಬ್ಲಾಸ್ಟ್, ಜಾಗ ಕೂಡ ಪತ್ತೆ. ಟೈಮರ್ ಬಾಂಬ್ ಇಟ್ಟು ಸ್ಫೋಟಿಸಿರುವ ಶಂಕಿತ, ಸ್ಫೋಟದ ಬಳಿಕ ಮೇಲ್ಛಾವಣಿಗೆ ಬಡಿದಿದ್ದರಿಂದ ತಪ್ಪಿದ ಭಾರಿ ಅನಾಹುತ. ಸ್ಫೋಟಕಗಳು ಅಡ್ಡಡ್ಡ ಸಿಡಿದಿದ್ರೆ ಸಾವು ನೋವುಗಳೇ ಸಂಭವಿಸುವ ಸಾಧ್ಯತೆ. ಕೆಫೆ ಬ್ಲಾಸ್ಟ್ ಪ್ರಕರಣದಲ್ಲಿ ಬಿಸ್ನೆಸ್ ವಿಚಾರ ಇರಬಹುದು, ಈ ಬಗ್ಗೆ ತನಿಖೆ ಆಗ್ತಿದೆ ಎಂದ ಸಚಿವ ಚಲುವರಾಯಸ್ವಾಮಿ. ಹಿಂದೆ ಆದ ಇಂತಹುದ್ದೇ ಘಟನೆಗಳಲ್ಲಿ ಬಿಜೆಪಿ ಕೈವಾಡ ಇತ್ತು ಅಂದಿದ್ದೇಕೆ? ವೃದ್ಧ ದಂಪತಿಯ ಮೇಲೆ ಕ್ರೈಸ್ತ ಧರ್ಮಗುರುವಿನ ದರ್ಪ, ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ ವಿಟ್ಲ ವ್ಯಾಪ್ತಿಯ ಪಾದ್ರಿ ನೆಲ್ಸನ್. ಪಾದ್ರಿಯ ದರ್ಪದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ. ನಯನತಾರಾ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ, ಪತಿಯಿಂದ ಅಂತರ ಕಾಯ್ದುಕೊಂಡ ಲೇಡಿ ಸೂಪರ್ ಸ್ಟಾರ್. ಇನ್ಸ್ಟಾದಲ್ಲಿ ಪತಿನ ಅನ್ಫಾಲೋ ಮಾಡಿದ ನಟಿ, ಮಾರ್ಮಿಕವಾಗಿ ಸ್ಟೋರಿ ಪೋಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.